ಫ್ರೆಂಡ್ ಅದಾದ್ಮೇಲೆ ನಂದು ಒಂದು ಸ್ವಲ್ಪ ಗಂಡ ಹೆಂಡತಿ ರಿಲೇಶನ್ಶಿಪ್ ಇದ್ದಂಗೆ. ಹೌದು ನಿಜ, ಆಶ್ಚರ್ಯ ಪಡಬೇಡ್ರಿ. ಹೌದು ಏಕೆ ಅಂತ ಹೇಳ್ತೀನಿ ಕೇಳಿ. ನಾನು ಫೋನ್ ಮಾಡಿದಾಗ ಒಂದು ಫೋನ್ ಎತ್ತಿಲ್ಲ ಅಂದ್ರೆ ನಾನು ಬೈತೀನಿ ಅವನಿಗೆ. ಏನಂತ ಬೈತೀರಾ? ಇವಾಗ ನನ್ನ ಹೆಂಡತಿ ನನಗೆ ಏನಂತ ಬೈತಾಳೆ, ನಾನು ಅದನ್ನ ಅವನ ಬೈತೀನಿ. ಅದೇ ಏನಂತ ಬೈತೀರಾ? ಫೋನ್ ಎತ್ತಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ಅಂತ ಬಿಸಿ ಕೆಲಸ ಏನಿತ್ತು? ಅವ್ನು ಒಂದ್ ಕಡೆ ಇದ್ದ ಒಂದ್ 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 ದಿನ ಇದ್ರೆ ಇನ್ನೊಂದ್ ಕಡೆ ಎಲ್ಲ ಹೋಗಿರ್ತಾನೆ. ಸೊ ಅದ್ ನನಗ್ ಬೇಜಾರು, ನೋಡಕ್ ಆಗ್ತಿಲ್ವಲ್ಲ ಅಂತ. ನಾನು ಭಾರಿ ಪೊಸೆಸಿವ್ ಆಗ್ಬಿಡ್ದಿನಿ ನಾನು ಅವ್ರ ಮೇಲೆ ಈಗ. ಹಾ ದನು ಪ್ಲೀಸ್, ವಿ ಆರ್ ಟಾಕಿಂಗ್ ಅಬೌಟ್ ಯು ಓನ್ಲಿ. ದನು ನೀವು ಬನ್ನಿ, ದನು ಈ ಫ್ರೇಮ್ ಕಂಪ್ಲೀಟ್ ಆಗತ್ತೆ. ಈ ಫ್ರೆಂಡ್ಶಿಪ್ ಫ್ರೇಮ್ ಏನಿದೆ ಇಲ್ಲಿ ಕಂಪ್ಲೀಟ್ ಆಗತ್ತೆ. ತಪ್ಕೊಂಡು ಅದೇನು ಮುತ್ಕೊಳಂಗಿದ್ರೆ ಕೊಡಿ ಪಾಪ. ಗಂಡ ಹೆಂಡತಿ ರಿಲೇಶನ್ಶಿಪ್ ಅಂತ ಬೇರೆ ಹೇಳಿ, ಎಲ್ಲರೂ ಮುಂದೆ ಮಾಡೋಕ್ಕಾಗಲ್ಲ ಸುಮ್ಮನೆ. ನೋಡಿ ಹಿಂಗೆ ನಾವು ಸೇರ್ತಾ ಇರ್ತೀವಿ ನಾಲ್ಕು ಜನ. ನಮ್ಮ ಸೂತ್ರಧಾರಿಯಲ್ಲೇ ಕೂತಿದ್ದಾರೆ ವಿಜಯಪ್ರಸಾದ್ ಅವರು. ಅವರಿಗೆ ಜಾಸ್ತಿ ಅವರೇ ನಮ್ಮೆಲ್ಲರನ್ನೂ ಸೇರ್ಸೋದು, ಸೇರ್ಸೋದು ಅಷ್ಟೇ. ಅದಾದ್ಮೇಲೆ ನಮ್ದು ಅದು ಗೆಟ್ ಟುಗೆದರ್ ಪಾರ್ಟಿ ಅಲ್ಲ, ಹೌದು ಅದು ಭಾರಿ ಜ್ಞಾಪಕ ಇರ್ಲಿ ಎಲ್ರಿಗೂ, ಗೆಟ್ ಟುಗೆದರ್ ಅಷ್ಟೇ ಅದು. ನೋಡಿ ಸೇರ್ತೀವಿ, ತುಂಬಾ ಮಜಾ ಮಾಡ್ತೀವಿ ನಾವು, ಖುಷಿ ಆಗುತ್ತೆ. ಈ ಸಿನಿಮಾ ಕೂಡ ಅಷ್ಟೇ ಮಜವಾಗಿದೆ. ಟ್ರೇಲರ್ ನೋಡಿದಾಗ ತುಂಬಾ ಖುಷಿ ಆಯಿತು. ನಮ್ಮ ಶಂಕರ್ ಗುರು ಅವ್ರ ಕೆಲಸ ಅದ್ಭುತವಾಗಿದೆ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್ ಅವರು ಕೂಡ, ವಾಸುಕಿ ಕೆಲಸ, ರಘುವಣ್ಣ, ತಾರಮ್ಮ ಎಲ್ಲರೂ ಇದ್ದಾರೆ, ಅಮೃತ ಅವರು. ಆ್ಯಂಡ್ ವಂಡರ್ಫುಲ್ ಟೀಮ್, ಸಕ್ಕತ್ತಾಗಿದೆ. ಇದ್ರಲ್ಲಿ ಕೆಲಸ ಕೊಟ್ಟಿಲ್ಲ ಅಂತ ನೆಕ್ಸ್ಟ್ ಸಿನಿಮಾಲಿ ಕೆಲಸ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸೊ ಇನ್ ಮುಂದೆ ಕೂಡ ಇದೇ ರೀತಿಯ ಒಂದು ಸಿನಿಮಾಗಳು ಮಾಡ್ತಾ ಇರಲಿ, ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶನ ಕೊಡಲಿ ಅಂತ ನಾನು ಕೇಳಿಕೊಂಡು ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಸೂಪರ್ ಯೋಗಿ, ಸೂಪರ್, ಥ್ಯಾಂಕ್ ಯು. ಅವರಿಬ್ರದ್ದು ಗಂಡ ಹೆಂಡತಿ ರಿಲೇಷನ್ ಅಂತ ಹೇಳಿದ್ರು. ಇವರಿಬ್ರು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ವಸಿಷ್ಠ ಡಾಲಿ ಯಾವಾಗ್ಲೂ ಒಟ್ಟಿಗೆ.